ಆಚರಣೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಬ್ರೇಕ್ ಹಾಕಿದ್ದಾರೆ. ನಾಳೆ ಅಂದ್ರೆ ಜುಲೈ 12ರಂದು ಶಿವಣ್ಣನ ಹುಟ್ಟು ಹಬ್ಬ. ಹೀಗಾಗಿ ಟ್ವೀಟ್ ಮಾಡಿ ನಟ ಶಿವರಾಜ್ ಕುಮಾರ್ ಈ ಕುರಿತಾಗಿ, ನಾನು ನನ್ನ ಹುಟ್ಟು ಹಬ್ಬವನ್ನ ಈ ಬಾರಿ ಆಚರಿಸಿಕೊಳ್ತಾ ಇಲ್ಲ, ಈ ಬರ್ತ್ಡೇಗೆ ನಿಮ್ಮ ಜೊತೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಟ್ವೀಟ್ ಮಾಡಿ ವಿಚಾರವನ್ನ ಶಿವಣ್ಣ ಹಂಚಿಕೊಂಡಿದ್ದಾರೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ, ನಿಮ್ಮ ಆಶೀರ್ವಾದವೇ ನಿಮ್ಮ ಶಿವುಗೆ ಶ್ರೀರಕ್ಷೆ ಅಂತ ಹೇಳಿ ಟ್ವೀಟ್ ಮಾಡೋ ಮುಖಾಂತರ ವಿಚಾರವನ್ನ ಹಂಚಿಕೊಂಡಿರುವ ಡಾಕ್ಟರ್ ಶಿವರಾಜ್ ಕುಮಾರ್. ಇನ್ನು ಬರ್ತ್ಡೇ ಪ್ರಯುಕ್ತ ಭೈರತಿ ರಣಗಲ್ ಟೀಸರ್ ಅನ್ನ ಕೂಡ ರಿಲೀಸ್ ಮಾಡಲಾಗಿದೆ. ನಿಮ್ಮ ಜೊತೆಗೆ ರಣಗಲ್ ಇರ್ತಾನೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಅಭಿಮಾನಿಗಳಿಗೆ ಶಿವಣ್ಣ ಟ್ವೀಟ್ ಮುಖಾಂತರ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಈ ವರ್ಷ ಅದರಲ್ಲೂ ದರ್ಶನ್ ಜೈಲಿಗೆ ಹೋದಾದ ಮೇಲೆ ಸ್ಯಾಂಡಲ್ವುಡ್ನ ನಟರು ಯಾರೂ ಕೂಡ ಬರ್ತ್ಡೇಯನ್ನು ಅಭಿಮಾನಿಗಳೊಟ್ಟಿಗೆ ಆಚರಿಸಿಕೊಳ್ತಾ ಇಲ್ಲ ಅಂತಲೇ ಹೇಳಬಹುದು. ಒಂದು ಮೊನ್ನೆಯಷ್ಟೇ ಗಣೇಶ್ ಬರ್ತ್ಡೇ ಆಯಿತು, ಅವರು ಕೂಡ ಅಭಿಮಾನಿಗಳೊಟ್ಟಿಗೆ ಆಚರಣೆ ಮಾಡಿಕೊಳ್ಳಲಿಲ್ಲ. ಇನ್ನು ಪ್ರಜ್ವಲ್ ದೇವರಾಜ್ ಬರ್ತ್ಡೇ ಕೂಡ ಇತ್ತು, ಅವರು ಕೂಡ ಇಂಥದ್ದೇ ಒಂದು ಪೋಸ್ಟನ್ನು ಹಾಕಿದರು. ಇನ್ನು ಅದಾದ ಮೇಲೆ ಈ ಹಿಂದೆ ಶಿವಣ್ಣನ ಬರ್ತ್ಡೇಗೂ ಕೂಡ ಚರ್ಚೆಗಳಾಗಿತ್ತು. ಶಿವಣ್ಣ ಆಚರಣೆ ಮಾಡಿಕೊಳ್ತಾರೋ ಇಲ್ವೋ ಅನ್ನೋ ಅನುಮಾನ ಕೂಡ ಇತ್ತು. ಅದರಂತೆ ಈಗ ಶಿವಣ್ಣ ಕೂಡ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಟ್ವೀಟ್ ಮಾಡಿ, ನಾನು ನಿಮ್ಮ ಜೊತೆ ಆಚರಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಈ ಬರ್ತ್ಡೇಗೆ ನಿಮ್ಮ ಜೊತೆ ನಾನು ಇರೋದಕ್ಕಾಗೋದಿಲ್ಲ, ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳಿ ಅಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.